ಮಗನಿಗೆ ಅಲ್ಲೇ ಮಾಡಿ ನನ್ನ ಜೊತೆಲಿದ್ದವ್ರು ಎಲ್ಲರಿಗೂ ಅಲ್ಲೇ ಆಗಿದೆ, ಎಲ್ಲರಿಗೂ ಅಸಾಲ್ಟ್ ಆಗಿದೆ, ಸ್ವಲ್ಪಕ್ಕೆ ಸೀರಿಯಸ್ ಇದೆ, ನನ್ನ ಮಗನಿಗೂ ಸೀರಿಯಸ್ ಆಗಿದೆ. ಈಸ್ ಇನ್ ವಿಕ್ಟೋರಿಯಾ. ಲೈ ನನ್ನ ಮಗನಿಗೆ ನಾನು ಆಗ್ಲಿ. ಏ ಕಮಲ್ ಪಂತ್ ಪೊಲೀಸ್ ಕಮಿಷನರ್, ರಿಸೈನ್ ಮಾಡಿ ಮನೆಗೆ ಹೋಗಯ್ಯ. ಏನ್ ಕೈ ಹಾಕುತ್ತಿದ್ಯಾ ನೀನು ಕಮಿಷನರ್ ಪೊಲೀಸ್ ಆಗಿ? ನಾಚಿಕೆ ಆಗಲ್ಲ ನಿನಗೆ? ನನ್ನ ಪುಟ್ಟ ಕಂದನ ಮೇಲೆ ಅಟ್ಯಾಕ್ ಆಗಿದೆ, ನೀನೊಬ್ಬ ಕಮಿಷನರ್, ಪೊಲೀಸ್ ಕಮಿಷನರ್, ಅದಕ್ಕೆ ಲಾಯಕ್ ಇದೆಯಾ ನೀನು? ಹಾ ನೋಡಿ, ಇಷ್ಟೆಲ್ಲ ಆದ್ಮೇಲೆ ನಮ್ಮ ಅಡ್ವೊಕೇಟು ಸಬ್ಮಿಷನ್ ಮಾಡಕ್ ಹೋಗ್ತಾಯಿದಳೆ. ನಾವು ಇದ್ದು ತಿಳಿದಿದ್ದೀವಿ, ಪ್ರಾಣ ಕೊಡ್ತೀವಿ, ಯಾರು ಹೋಗಲ್ಲ. ನಾಚಿಕೆ ಆಗಲ್ಲ ನಿಮ್ಗೆ? ಪೊಲೀಸ್ ಇಲಾಖೆನ ಲೇ ಗೂಂಡಾಗಳು ಕಣೋ, ಗೂಂಡಾಗಳು ಸಾಕೋ ಅಂತ ಇಲಾಖೆನ ಕಣೋ ನಿಮ್ದು? ಏ ಮಿಸ್ಟರ್ ಪೊಲೀಸ್ ಕಮಿಷನರ್, ಅಲ್ಲ ಪೊಲೀಸ್ ಕಮಿಷನರ್ ಇರ್ಬೇಕಾ? ಅಲ್ಲ ಈ ಬೇಡ, ಒಂದು ಚಿಕ್ಕ ಮಗು ಮೇಲೆ ನೀವು ಹಲ್ಲೆ ಮಾಡಿದಿರಲ್ಲ, ಅಲ್ಲೇ ಮಾಡಿ ನೋಡ್ಕೊಂಡಿದಿರಲ್ಲ, ನೋಡ್ಕೊಂಡಿದ್ದೀರಲ್ಲ, ಅಲ್ಲೇ ಇದಾರೆ ಮಿರ್ಜಾ ಅವರು ನೋಡ್ಕೊಂಡು ಮಗುಗೆ ಹೊಡಿತಾ ಇರೋದು. ಅಲ್ಲ ಒಂದ್ ಸ್ವಲ್ಪ ನಾಚಿಕೆ ಆಗಲ್ವಾ? ನೀವೆಲ್ಲ ಹೊಡಿತಾ ಇದ್ದೀರಲ್ಲ, ಅಲ್ಲ ಏನಿದು ಗೂಂಡಾ? ಏ ಕಮಲ್ ಪಂತ್, ಏ ಕಮಲ್ ಪಂತ್ ರಿಸೈನ್ ಮಾಡಿ ಮನೆಗೆ ಹೋಗಯ್ಯ, ಮನೆಗೆ ಹೋಗಯ್ಯ. ಏ ಡಿ ಜಿ ಪಿ ಪ್ರವೀಣ್ ಸೂದ್, ಏನಕ್ಕೆ ಅಯ್ಯ ಬಿಸಿ ಸೀಟ್ ಬಿಸಿ ಮಾಡ್ತೀರಾ? 2.5-3 ಲಕ್ಷ ಸಂಬಳ ತಗೊಂಡು ಇವತ್ತು ನ್ಯಾಯ ದೇವತೆ ಅಂಗಳದಲ್ಲಿ ತೇಟ ರಣರಂಗ, ಕಡಿಮೆ ಅಂದ್ರೆ 30-40 ಜನರಿಗೆ ಗಾಯಗಳಾಗಿದೆ. ನನ್ನ ಮಗ ಇವತ್ತು ವಿಕ್ಟೋರಿಯಾ ಹಾಸ್ಪಿಟಲ್ಲಿ ಚಿಕಿತ್ಸೆ ತಗೊಂತ ಇದ್ದಾನೆ. ನೀವ್ ಏನಕ್ಕೆ ಪೊಲೀಸ್ ಕಮಿಷನರ್ ಆಗಿರೋದು? ಏನಕ್ಕೆ ಆಗಿರೋದು? ಅಷ್ಟೆಲ್ಲ ಆದ್ಮೇಲೆ ಸಬ್ಮಿಟ್ ಮಾಡ್ತಾ ಇದಾರೆ. ಈ ನಮ್ಮ ಅಡ್ವೊಕೇಟ್ ಅಲ್ಲಿ ಹೋಗ್ತಾ ಇದ್ದಾಳೆ ಸವಿತಾ, ಇವಳಲ್ಲಿ ಹೋಗ್ತಾ ಇದ್ದಾಳೆ. ಇವಳಿಗೆ ಏನಾದ್ರೂ ಆದ್ರೆ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ನಾಪ ಇಟ್ಕೋ, ನೀನ್ ಆ ಸೀಟಲ್ಲಿ ಇರಲ್ಲ, ಜೈಲಲ್ಲಿ ಇರ್ತೀಯ ನೀನು. ಯು ವಿಲ್ ಲ್ಯಾಂಡ್ ಇನ್ ಜೈಲ್. ಡಿ ಜಿ ಪಿ ಸೂದ್, ಯು ವಿಲ್ ಲ್ಯಾಂಡ್ ಇನ್ ಜೈಲ್. ಐ ವಿಲ್ ಕನ್ಫರ್ಮ್ ಇಟ್ ಟುಡೇ. ಐ ವಿಲ್ ಮೀಟ್ ಸಿಜೆ ಮನೆ ಹೋಗ್ತೀನಿ, ನಾನು ಬಿಟ್ಟಿಲ್ಲ, ರಾತ್ರಿ ಎಲ್ಲ ಅಲ್ಲೇ ಇರ್ತೀನಿ ನಾನು. ಐ ವಿಲ್ ನಾಟ್ ಸ್ಪೇರ್ ದಿಸ್. ನೀವು ತಾಕತ್ತಿದ್ರೆ, ಏ ಗಂಡಸರಾಗಿರ ಗಂಡಸ ಮೇಲೆ ಬರ್ರು, ಮಕ್ಕಳು ಹೆಂಗಸರ ಮೇಲೆ ಬರ್ತಿರಲ್ರು. ನೀವೆಲ್ಲ ಗಂಡಸರ ಗೂಂಡಾಗಳಲ್ಲೇ ಯೂನಿಫಾರ್ಮ್ ಹಾಕೊಂಡ್ರೆ ಗೂಂಡಾಗಳಲ್ಲೇ ನೀವ್ಲೇ ನಿಮ್ಗೆ ಹೋಗಿದ್ದೆ ಬೆಂಕಿ ಹಾಕ. ನನ್ನ ಮಗನ್ಗೇನಾದ್ರೂ ಆಗ್ಲಿ, ನನ್ನ ಮಗನ್ಗೇನಾದ್ರೂ ಆಗ್ಲಿ, ನಾನು ನಿಮ್ಮನ್ ಯಾರು ಜೀವಂತ ಉಳಿಸಲ್ಲ. ನಾನು ನಿಮ್ಗೆ ನೇಣ ಹಾಕ್ಸಿಲ್ಲ. ಅದೇ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ನನ್ನ ಹೆಸರು ಜಗದೀಶ್ ಅಲ್ಲ, ಹೋಗ್ತಾ ಇದ್ದಾಳೆ. ನಿಮಗ್ ತಾಕತ್ತಿದ್ರೆ ಅವಳನ್ನ ತಡೀರಿ. ಏ ಕಮಲ್ ಪಂತ್ ಪೊಲೀಸ್ ಕಮಿಷನರ್ ಆಗ್ಲಿಕ್ಕೆ ನೀವು ನಿಜವಾಗ್ಲು ಯುವರ್ ಅನ್ಫಿಟ್, ರಿಸೈನ್ ಫಸ್ಟ್, ರಿಸೈನ್ ಫ್ರಮ್ ದ ಪೋಸ್ಟ್. ಯು ಆರ್ ಸಿಟಿಂಗ್ ಆನ್ ಏನೋ ಇದ್ರಲ್ಲಿ ಸೀಟ್ ಕುತ್ಕೊಂಡು 4-5 ಗಾಡಿಗಳಿಕ್ಕೊಂಡು ನಿಮ್ಗೆ ಕಾನ್ವಾಯಿ ಸಲ್ಯೂಟು. ನಾಚಿಕೆ ಆಗಲ್ಲ ನಿಮ್ಗೆ ಯೂನಿಫಾರ್ಮ್ ಮಾಡಿದಕ್ಕೆ?
40 ಜನ ಮೇಲೆ ಅಟ್ಯಾಕ್ ಆಗಿದೆ. ಅಲ್ಲ, ನಾವು ನಾನೊಂದು ವಿಡಿಯೋ ಮಾಡಿದ್ದೆ, ಒಳ್ಳೆ ರೌಡಿ ತರ ವರ್ತನೆ ಮಾಡಿದ್ರು ಅಂತ, ಯಾಕೆ ಮಾಡಿದೆ ಅಂತ ಹೇಳ್ಬಿಟ್ಟು ಮತ್ತೆ ರೌಡಿ ತರನೇ ಬಿಹೇವ್ ಮಾಡ್ತಾ ಇದ್ದಾರೆ ಎಲ್ಲರು. ಅಲ್ಲ, ನಾನು ಹೇಳ್ತಾ ಇದ್ದೆ, ನಾನೇನು ಸುಳ್ಳು ಹೇಳಿದ್ನ ನೋಡಿ, ನೀವು ಯಾವ ಥರ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ನೀವು ಅಡ್ವೊಕೇಟ್ಸ್ ಎಲ್ಲ ಸೀರಿಯಸ್ಲಿ ಯಾವ ಥರ ವ್ಯೂ, ಎಲ್ಲ ಫುಟೇಜಸ್ ಇದೆ, ಕೆಲವರು ತಗೊಂಡಿರೋ ಫುಟೇಜಸ್ ಇದೆ, ಆವಾಗ ನೀವೇ ತೀರ್ಮಾನ ಮಾಡಿ. ಅದು ರೌಡಿಗಳಾಗಿರೋ ಆಗಿರೋ ಯೂನಿಫಾರ್ಮ್ಗು ಬೆಲೆ ಬೆಲೆನೋ ಪ್ರೀಮಿ ಹೋಗಿದ್ದೆ ಬೆಂಕಿ ಹಾಕ. ನನ್ನ ಮಗ ಅಡ್ಮಿಟ್ ಆಗಿದ್ದಾನೆ, ಅವನಿಗೇನಾದ್ರು ಹೆಚ್ಚು ಕಮ್ಮಿ ಆಗ್ಲಿ. ಲೇ, ನಿಮ್ಮೊಬ್ಬೊಬ್ಬ ನೋಡ್ತೀನಿ ನಾನು. ಐ ವಿಲ್ ಸರ್ಚ್, ಫರ್ಗೆಟ್ ಅಬೌಟ್ ಪೊಲೀಸ್ ಕಮಿಷನರ್, ಐ ಡೋಂಟ್ ಕೇರ್. ಕರ್ನಾಟಕದಲ್ಲಿ ಪೊಲೀಸು ಕಾನೂನು ಇಲ್ಲ, ಎಲ್ಲ ಗುಂಡಾಗ್ಲೆ. ನಾ ನೋಡ್ತೀನಿ ನಿಮ್ಮನ್ನ. ಐ ವಿಲ್ ಸರ್ಚ್. ಏನ್ ಅನ್ಕೊಂಡಿದ್ರ? ನಾನ್ ತಂದೆನಲ್ಲೇ, ಆಮೇಲೆ ಅಡ್ವೊಕೇಟ್, ಮೊದಲು ತಂದೆ ನಾನು. ನಾನ್ ತಂದೆ. ಏ, ರಿಸೈನ್ ಮಾಡಿ ಹೋಗಯ್ಯ, ರಿಸೈನ್ ಮಾಡಿ ಹೋಗಯ್ಯ. ನಾಚಿಕೆ ಆಗಲ್ಲ ನಿನ್ಗೆ? ಇಷ್ಟು ದೊಡ್ಡ ಗಂಭೀರ ಆಗಿದೆ, ನಿನ್ಗೆ ನಾಚಿಕೆ ಆಗಲ್ಲ? ಪೊಲೀಸ್ ಕಮಿಷನರ್ ನೀನು, ರಿಸೈನ್ ಮಾಡಿ ಮನೆಗೆ ಹೋಗು. ನನ್ನ ಮಗ ಹಾಸ್ಪಿಟಲ್ ಇದ್ದಾನೆ, ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ. ಅವನಿಗೇನೇ ಹೆಚ್ಚು ಕಮ್ಮಿ ಆದ್ರೆ ಬೆಂಗಳೂರು ಏನಾಗತ್ತೆ ನಾನು ನೋಡ್ತೀನಿ. ಇವತ್ತು ನಡೆದ ಗಲಾಟೆನಲ್ಲಿ ತೀವ್ರವಾದಂತ ಆಘಾತಕ್ಕೆ ಒಳಗಾಗಿರುವ ನನ್ನ ಮಗ, ನನ್ನ ಮಗನನ್ನ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ. ಅಂದ್ರೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಕ್ ಹೋಗಿ ನಾವು ನಮ್ಮ ಫ್ಯಾಮಿಲಿಗಳನ್ನು ಕೂಡ ಬಲಿ ಕೊಡುವಂತ ಪರಿಸ್ಥಿತಿ ಸಹ ನಾವು ಎದುರಿಸಬೇಕಾಗಿದೆ. ಯಾಕೆ ನ್ಯಾಯ ಇಸ್ ಕಾಸ್ಟ್ಲಿ ಅನ್ನೋದು ಜನರಿಗೆ ಮೋಸ್ಟ್ಲಿ ಇವಾಗ ಅರ್ಥ ಆಗ್ತಾ ಇರ್ಬೋದು. ಹೆಂಗ ಅನ್ಸುತ್ತಲ್ಲ, ನನ್ನ ಮಗನನ್ನ ನಾನು ವಾದ ಮಾಡೋ ಅಂತ, ನಾನು ನ್ಯಾಯ ಕೊಡಿಸುವಂತ ನ್ಯಾಯಾಲಯದಲ್ಲಿ, ನ್ಯಾಯ ದೇವತೆ ಅಂಗಳದಲ್ಲಿ ನನ್ನ ಮಗನನ್ನ, ನನ್ನ ಸ್ನೇಹಿತರನ್ನ ಗೂಂಡಾಗಲ್ ರೀತಿ ಹೊಡೆದ್ರಲ್ವೇನ್ರೋ ನೀವು? ನಿಜವಾಗ್ಲೂ ಆ ನ್ಯಾಯದೇವತೆ ಶ್ರಮಿಸ್ತಲ್ಲ ನಿಮ್ಮನ್ನ. ನನ್ನ ಮಗ ಇವಾಗ ವಿಕ್ಟೋರಿಯಾದಲ್ಲಿದ್ದಾನೆ, ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ, ನೀವು ಯಾರು ಜೀವಂತ ಉಳಿಯಲ್ಲೋ ಐ ವಿಲ್ ಟೇಕ್ ಲೀಗಲ್ ಆಕ್ಷನ್. ನಿಮಗೆ ನೇಡ್ ಹಾಕ್ಸಿಲ್ಲ ನನಗೆ, ಇಫ್ ಐ ಡೋಂಟ್ ಗೆಟ್ ಯು ಕ್ಯಾಪಿಟಲ್ ಪನಿಷ್ಮೆಂಟ್, ನಾನು ನಮ್ಮ ಅಪ್ಪನ ಗುಟ್ಟಿಲ್ಲ ಕಣ್ರಲ್ಲಿ. ನನ್ನ ಮಗ ವಿಕ್ಟೋರಿಯಾದಲ್ಲಿದ್ದಾನೆ ಈಗ, ಅವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವು ಯಾರು ಉಳಿಯಲ್ಲ. ನಿಮ್ಮ ಜ್ಞಾನ ನನ್ನ ಕ್ಯಾಪಿಟಲ್ ಪನಿಷ್ಮೆಂಟ್ ನೇಣ ಹಾಕ್ಸಿಲ್ಲ ನ್ಯಾಯದೇವತೆ, ಅದೇ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅದೇ ನ್ಯಾಯದೇವತೆ ಮುಂದೆ ನಿಮಗೆ ನೇಣ ಹಾಕ್ಸಿಲ್ಲ. ನಾನ್ ಜಗದೀಶ್ ಅಲ್ಲ ಕಣಲಿ, ಇಟ್ಸ್ ಎ ಪ್ರಾಮಿಸ್ ಆಫ್ ಎ ಫಾದರ್, ಇಟ್ಸ್ ಎ ಪ್ರಾಮಿಸ್ ಆಫ್ ಎನ್ ಅಡ್ವೊಕೇಟ್, ಅಂಡ್ ಇಟ್ಸ್ ಎ ಚಾಲೆಂಜ್.